ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ನನ್ನ ಮಗಳು ನಿಮಗೆ ಸಿಂಪಲಾಗಿ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾಳೆ. ತುಂಬ ದಿವಸದಿಂದ ಕೇಳ್ತಾ ಇದ್ಲು ಮಮ್ಮಿ ನಾನು ಮಾಡ್ತೀನಿ ಅಂತ. ಈ ಎಗ್ ರೈಸ್ನ ಯಾವಾಗಲೂ ಅವಳು ಮಾಡ್ತಾಳೆ, ವೀಕ್ಲಿ ಒಂದು 2 ಟೈಮ್ಸ್ ಆದರೂ ಮಾಡ್ತಾಳೆ, ತುಂಬ ಚೆನ್ನಾಗಿ ಮಾಡ್ತಾಳೆ ಈ ರೆಸಿಪಿ. ಸೊ ಅದಕ್ಕೋಸ್ಕರ ಇವತ್ತು ಅವಳು ಮಾಡ್ತಾ ಇದ್ದಾಳೆ. ಪ್ಲೀಸ್ ಇವತ್ತು ಅವಳ ರೆಸಿಪಿ ಹೇಗಿದೆ ಅಂತ ಲೈಕ್ ಮಾಡಿ, ಹಾಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇವಾಗ ಅವಳು ಯಾವ ರೀತಿ ಮಾಡಿದ್ದಾಳೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಸ್ಟೌವ್ ಹಚ್ಚಿ ಪ್ಯಾನ್ ಇಟ್ಟಿದ್ದೀನಿ. ಇವಾಗ ಈಗ 2 ಟೇಬಲ್ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ. ಇವಾಗ ಮೊಟ್ಟೆನ ಬ್ರೇಕ್ ಮಾಡ್ಕೊಳ್ಳೋಣ. ನೋಡಿ 2 eggs ಎತ್ಕೊಂಡಿದ್ದೀನಿ. ನೋಡಿ ಇವಾಗ ಇದನ್ನ ಫಸ್ಟ್ ಎಗ್ ಬುರ್ಜಿ ತರ ಮಾಡ್ಕೊಳ್ಳೋಣ. ಎಗ್ ಬುರ್ಜಿ ತರ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂಚೂರು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೇನೆ ಚಿಟಿಕೆ ಅಷ್ಟು ಪೆಪ್ಪರ್ ಹಾಕ್ತಾ ಇದ್ದೀನಿ. ಹಾಕೊಂಡು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಗ್ ಬುರ್ಜಿ ನಮಗೆ ರೆಡಿ ಆಗಿದೆ. ಇವಾಗ ಅನ್ನ ಒಗ್ಗರಣೆಗೆ ಹಾಕೋಳೋಕ್ಕೆ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಸಾಸಿವೆ 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ. ಇವಾಗ 1/2 ಟೀಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಈಗ 1/2 ಆನಿಯನ್ ಹಾಕ್ತಾ ಇದ್ದೀನಿ. ಇವಾಗ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಫ್ರೆಂಡ್ಸ್. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಗರಂ ಮಸಾಲ 1/2 ಟೀಸ್ಪೂನ್, ಅಚ್ಚಕಾರದ ಪುಡಿ 1/2 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಪೆಪ್ಪರ್ 1/2 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಫ್ರೈಡ್ ರೈಸ್ ಮಸಾಲ ಪುಡಿ ಹಾಕ್ತಾ ಇದ್ದೀನಿ, 1/2 ಟೀಸ್ಪೂನ್ ಅದು ಪೌಡ್ರು. ನೋಡಿ ಇಲಾಚಿ ಒರಿಜಿನಲ್ ಫ್ರೈಡ್ ರೈಸ್ ಮಸಾಲೆ, ಇದೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ 1 ನಿಮಿಷ ಸಿಮ್ಮರೇ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಇದೆಲ್ಲ ಫ್ರೈ ಆಗಿದೆ. ಇವಾಗ 1 ಕಪ್ ಅಷ್ಟು ನಾನು ರೈಸ್ ತಗೊಂಡಿದ್ದೀನಿ. ಇವಾಗ ಇದನ್ನ ಹಾಕ್ತಾ ಇದ್ದೀನಿ. ಇದನ್ನ ಮಸಾಲೆ ಎಲ್ಲ ಇಟ್ಕೋಬೇಕು ಈ ಅನ್ನಕ್ಕೆ, ಸ್ವಲ್ಪ ಫ್ರೈ ಮಾಡ್ಕೋಬೇಕು 1 ನಿಮಿಷ ಇದನ್ನ. ನೋಡಿ ಈ ಥರ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಿರೋಂಥ ಎಗ್ ಬುರ್ಜಿನ ಹಾಕೋತ ಇದ್ದೀನಿ. ಇದನ್ನೆಲ್ಲ ಕೊನೆಯಲ್ಲಿ ಹಾಕೋಬೇಕು. ಇವಾಗ ಇದ್ರ ಜೊತೆಗೆ 1/2 ಕಪ್ ಅಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದನ್ನ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅನ್ನಕ್ಕೆ ಇದು ಎಗ್ ಬುರ್ಜಿ ಚೆನ್ನಾಗಿ ಮಿಕ್ಸ್ ಹೊಂದ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಈ ಎಗ್ ರೈಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಬೇಕು. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ನೀವು ಇದನ್ನೆಲ್ಲ ಮನೇಲಿ ಟ್ರೈ ಮಾಡಿ, ಹೇಗೆ ಮತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.